ಕಾಂಗ್ರೆಸ್ ಪಕ್ಷದ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ. ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾವಿನಹಳ್ಳಿ ಸಿದ್ದೇಗೌಡರ ಹೆಸರು ಘೋಷಣೆಯಾಗಿದೆ. ಮಾವಿನಹಳ್ಳಿ ಸಿದ್ದೇಗೌಡರು ಒಂದು ಕಾಲದಲ್ಲಿ ಜಿಟಿ ದೇವೇಗೌಡ ಅವರ ಆಪ್ತ ಬಣದಲ್ಲಿದ್ದವರು, ಈಗ ಅವರೇ ಎದುರಾಳಿಯಾಗಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಕ್ಷೇತ್ರದ ಶಾಸಕರಾದಂತಹ ಶಾಸಕ ಜಿಟಿ ದೇವೇಗೌಡರು ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಒಂದು ಕಾಲದ ನಿಮ್ಮ ಆತ್ಮೀಯ ಸ್ನೇಹಿತರು ಸದ್ಯ ಎದುರಾಳಿ, ನಿಮ್ಮ ಮೊದಲ ಮಾತು. ಪ್ರಜಾಪ್ರಭುತ್ವದ ಏನು ಸಿದ್ಧಾಂತ ಇದೆ ಆ ಪ್ರಕಾರವಾಗಿ ಆಗಿದೆ ಅಷ್ಟೇ. ಅದರಲ್ಲೇನು ಆಪ್ತರು ಮಿತ್ರರು ಮತ್ತೆ ಎದುರಾಳಿ ಪ್ರಶ್ನೆ ಏನಿಲ್ಲ. ಅಲ್ಲ, ನಿಮ್ಮನ್ನು ಕಟ್ಟಿ ಹಾಕ್ಲಿಕ್ಕೆ ಎಲ್ಲರೂ ಪ್ಲಾನ್ ಮಾಡ್ತಿದ್ರ ಅಂತ? ಕಟ್ಟಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಮತ್ತೆ ಕಟ್ಟಾಕಕ್ಕೆ ಆಗಲ್ಲ ಅಂತ ತಿಳ್ಕೊಂಡಿದ್ದಾರೆ. ಒಂದ್ ಕಾಲದಲ್ಲಿ ನಾನ್ ಗೆಲ್ಲಿಕ್ಕೆ ಕಾರಣ ಅಂದ್ರೆ ನೀವು ಗೆಲ್ಲಿಕ್ಕೆ ಕಾರಣ ನಾವೇ ಅಂತ ಹೇಳಿ ಹೇಳ್ತಿದ್ದಂತಹ ಸಿದ್ದೇಗೌಡ ಅಂಡ್ ಟೀಮ್ ಈಗ ಎಲ್ಲರೂ ಕೂಡ ಒಗ್ಗೂಡಿದ್ದಾರೆ. ಜಿ ಟಿ ದೇವೇಗೌಡರು ಎಲ್ಲೋ ಏಕಾಂಗಿ ಆದ್ರ ಅಂತ. ನನಗೆ 1,25,000 ಮತದಾರರು ಓಟ್ ಕೊಟ್ಟಿದ್ದಾರೆ. ಅವ್ರು ಇದ್ದದ್ದು ಒಂದು ಗ್ರಾಮ ಪಂಚಾಯತಿ ಮತ್ತೆ ತಾಲೂಕು ಪಂಚಾಯತಿ ಕ್ಷೇತ್ರ, ಅಷ್ಟು ಬಿಟ್ಟರೆ ಬೇರೆ ತಾಲೂಕೆಲ್ಲ ಅವ್ರಿಗೇನಿಲ್ಲ. ಅವ್ರು ಇದ್ದದ್ದೇ ಒಂದು ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಲಿ ಇದ್ರು. ಆ ಗ್ರಾಮ ಪಂಚಾಯತಿ ಮತದಾರರು ಕೂಡ ನಮ್ಮ ಪರವಾಗಿ ಇದ್ದಾರೆ. ಅದರಿಂದ ಆ ಥರ ಕ್ಷೇತ್ರ ಎಲ್ಲ ಆವರಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಯಾರೂ ಇಲ್ಲ.